ಶುಕ್ರದೇವ ಸುಖದ ಸುಪ್ಪತ್ತಿಗೆ ಹಾಗೂ ರಾಜರಂತೆ ಜೀವನವನ್ನ ಆನಂದಿಸುವಂತೆ ಮಾಡುವ ಅಧಿಪತಿ ಅದರಲ್ಲೂ ಜ್ಯೋತಿಷ್ಯದ ಪ್ರಕಾರ ಜನ್ಮ ನಕ್ಷತ್ರದಲ್ಲಿ ಶುಕ್ರದೇವ ಶುಭ ಸ್ಥಾನದಲ್ಲಿದ್ರೆ ಜೀವನದಲ್ಲಿ ಎದುರಾಗುವ ಅನೇಕ ಸಮಸ್ಯೆಗಳಿಂದ ಮುಕ್ತಿ ಪಡಿಬಹುದು ಅಲ್ಲದೆ ಶುಕ್ರದೆಸೆ ಇರೋ ಜನರು ಹಣವಂತರು ಆಗ್ತಾರೆ ಅನ್ನೋ ನಂಬಿಕೆ ಇದೆ ಮುಖ್ಯವಾಗಿ ಈ ಗ್ರಹವನ್ನ ಪ್ರಣಯ ಸಂಪತ್ತು ಐಷಾರಾಮಿ ಜೀವನದ ರಾಜ ಎಂತಾರೆ ಶುಕ್ರನಿಗೆ ತುಂಬಾನೇ ಇಷ್ಟವಾಗುವ ಕೆಲವೊಂದು ರಾಶಿಗಳಿವೆ ಹಾಗಿದ್ರೆ ಆ ರಾಶಿಗಳು ಯಾವ್ಯಾವುದು ಹೇಳ್ತೀವಿ ಇಂದಿನ ಈ ವಿಡಿಯೋದಲ್ಲಿ ಅಂದಹಾಗೆ ಗ್ರಹವನ್ನ ಗುರುವಿನ ನಂತರದ ಮಂಗಳಕರ ಗ್ರಹ ಎನ್ನಲಾಗುತ್ತೆ ಶುಕ್ರಗ್ರಹವು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗ್ಬೇಕಾದ್ರೆ ಸುಮಾರು ಇಪ್ಪತ್ ಮೂರು ದಿನಗಳನ್ನ ತೆಗೆದುಕೊಳ್ಳುತ್ತೆ ಈ ಸಮಯದಲ್ಲಿ ಶುಕ್ರಗ್ರಹವು ಉಚ್ಚ ಸ್ಥಾನದಲ್ಲಿರುತ್ತೆ ಹೀಗಾಗಿನೇ ಲಕ್ಷ್ಮೀ ದೇವತೆಯ ಅನುಗ್ರಹವನ್ನ ಹೊಂತಾರೆ ಮತ್ತು ಎಂದಿಗೂ ಪಡೆಯಲಾಗದ ಸಂಪತ್ತನ್ನ ಸಹ ಶುಕ್ರದೆಸೆ ಇರೋ ರಾಶಿಯವರು ಪಡಿತಾರೆ ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರನಿಗೆ ತುಂಬಾ ಇಷ್ಟವಾಗುವ ಕೆಲವು ರಾಶಿಗಳಿವೆ ವೃಷಭ ರಾಶಿಯವರಿಗೆ ಶುಕ್ರ ಸಂಕ್ರಮವು ತುಂಬಾ ಅದೃಷ್ಟವಾಗಿದೆ ಆದ್ದರಿಂದ ಪ್ರತಿ ಬಾರಿ ಈ ಗ್ರಹ ಸಂಕ್ರಮಣದಂದು ವೃಷಭ ರಾಶಿಯವರಿಗೆ ಬಹಳಷ್ಟು ಲಾಭವನ್ನ ಅನುಗ್ರಹಿಸುತ್ತೆ ಜೊತೆಗೆ ಲಕ್ಷ್ಮೀ ದೇವಿಯ ಕೃಪೆಯಿಂದ ಆಯುಷಾರಾಮಿ ಜೀವನವನ್ನ ಇವರು ನಡೆಸ್ತಾರೆ ಅಲ್ಲದೆ ಅವರ ಜೀವನದಲ್ಲಿ ಸಂತೋಷವು ದ್ವಿಗುಣಗೊಳ್ಳುತ್ತೆ ತುಲಾ ರಾಶಿಯವರಿಗೆ ಶುಕ್ರ ಸಂಕ್ರಮಣವು ಅತ್ಯಂತ ಮಂಗಳಕರ ಈ ಸಮಯದಲ್ಲಿ ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದವು ತುಲಾ ರಾಶಿಯವರಿಗೆ ಅನಿರೀಕ್ಷಿತ ಪ್ರಯೋಜನಗಳನ್ನ ತರುತ್ತದೆ ಅಲ್ಲದೆ ವೃತ್ತಿ ಜೀವನದಲ್ಲಿ ಉತ್ತಮ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಬುದ್ಧಿವಂತಿಕೆಯು ಹೆಚ್ಚಾಗುತ್ತೆ ಶುಕ್ರನಿಗೆ ಮೀನ ರಾಶಿಯವರೆಂದ್ರೆ ತುಂಬಾನೇ ಇಷ್ಟ ಈ ಕಾರಣದಿಂದಲೇ ಅನಿರೀಕ್ಷಿತ ಲಾಭವನ್ನ ಪಡೆಯುವಂತೆ ಮಾಡ್ತಾನೆ ಸಂಪತ್ತಿನ ಅಧಿಪತಿ ಇದಲ್ಲದೆ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಉದ್ಭವಿಸಿದ್ರೂ ಅವುಗಳನ್ನ ಎದುರಿಸುವ ಶಕ್ತಿ ಈ ರಾಶಿಯವರಲ್ಲಿರುತ್ತೆ